केंद्र सरकार विद्युत खासगीकरण नीतियन्न खंडिसि राज्य रैत संघ हसिरु सेने सेप्टेंबर 24 प्रतिभटनेयन्न हमकोंडिदे ಹಾಗೂ ಇದೇ ವೇಳೆ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಲು ರೈತಪರ ಸಂಘಟನೆಗಳು ಮುಂದಾಗಿವೆ. ಈ ಕುರಿತು ಸಂಘಟನೆಗಳ ಪ್ರಮುಖರು ಮಾಧ್ಯಮ ಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ಕೇಂದ್ರ ಸರ್ಕಾರ ವಿದ್ಯುತ್ ಖಾಸಗೀಕರಣ ಮಾಡುವ ಮೂಲಕ ರೈತರ ಐಪಿಸಿ ಸೆಟ್ಟುಗಳಿಗೆ ಮೀಟರ್ ಅಳವಡಿಸುವ ಹುನ್ನಾರವನ್ನ ರೂಪಿಸಿದೆ. ಹಾಗೇನೇ ನಮ್ಮ ಅನೇಕ ಹಕ್ಕುತಾಯಿಗಳನ್ನು ಸರ್ಕಾರ ಇನ್ನೂ ಕೂಡ ಈಡೇರಿಸಿಲ್ಲ. ಈ ನಿಟ್ಟಿನಲ್ಲಿ ಅಂಬೇಡ್ಕರ್ ಭವನದಿಂದ ಕಾಲ್ನಡಿಗೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ತಲುಪಿ ಅಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದರು. ರೈತರ ಪಂಪ್ ಸೆಟ್ಗಳಿಗೆ ಐಪಿ ಸೆಟ್ಗಳಿಗೆ ಈ ಮೀಟರ್ ಅಳವಡಿಸಲಿಕ್ಕೆ ಈ ಸರ್ಕಾರಗಳು ಹುನ್ನಾರ ನಡೆಸಿದ್ದಾರೆ. ಕೇಂದ್ರ ಸರ್ಕಾರದವರು ವಾಪಸ್ ಪಡೆದ್ರುವ ರಾಜ್ಯ ಸರ್ಕಾರದವರು ಈ ಖಾಸಗೀಕರಣ ಮೀಟರ್ ಅಳವಡಿಸೋದನ್ನು ವಾಪಸ್ ಪಡೆದೇ ಇರೋದ್ರಿಂದ ನಾವು ಕರ್ನಾಟಕ ರಾಜ್ಯ ರೈತ ಸಂಘದವರು ಕೆಟಿ ರಾಜ್ಯದ ವರಿಷ್ಠರಾದ ಕೆಟಿ ಗಂಗಾಧರ್ ಅವರ ನೇತೃತ್ವದಲ್ಲಿ 26ನೇ ತಾರೀಕು ಸೋಮವಾರ ಡಿಸಿ ಆಫೀಸ್ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಈ ರಾಜ್ಯದಾದ್ಯಂತ ಈ ನೀತಿಯನ್ನು ಎಲ್ಲ ರೈತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಭಾರತ ಸರ್ಕಾರದ ರೈತರ ಆಹಾರ ಉತ್ಪಾದನೆಗಾಗಿ ಸಾಲ ಪಡೆದಿರುವ ರೈತರಿಗೆ OTS ಮೂಲಕ ರೈತರು ಸಂಬಂಧಿತ ಇವರು ಸಂದಾಯ ತಿರುವಳಿಯಲ್ಲಿ ಸಾಲವನ್ನು OTS ಮೂಲಕ